ತುಂಗಾ ನದಿಯಲ್ಲಿ ತಂದೆ ಮತ್ತು ಮಗ ಸ್ನಾನಕ್ಕೆ ತೆರಳಿದ್ರು. ಈ ವೇಳೆ ಮಗ ಕಾಲು ಜಾರಿ ಬಿದ್ದು ನೀರು ಪಾಲಾದ ಘಟನೆ ನಡೆದಿದೆ. ತೀರ್ಥಹಳ್ಳಿಯಲ್ಲಿ ಜನವರಿ 11 ಜಾತ್ರೆ ಆರಂಭವಾಗ್ತಾ ಇದ್ದು ವ್ಯಾಪಾರ ನಡೆಸೋದಕ್ಕಾಗಿ ಇವರ ಕುಟುಂಬ ಬಂದಿತ್ತು. ಇವರು ಮೂಲತಃ ಬಿಹಾರದವರಾಗಿದ್ದಾರೆ. ಸದ್ಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದು ನೀರು ಪಾಲಾದ ಯುವಕನಿಗಾಗಿ ಶೋಧ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ತುಂಗಾ ನದಿಯಲ್ಲಿ ಕಾಲು ಜಾರಿ ಬಿದ್ದು ಯುವಕ ನೀರು ಪಾಲಾಗಿರುವ ಘಟನೆ ತೀರ್ಥಹಳ್ಳಿಯಲ್ಲಿ ನಡೆದಿದೆ. ತುಂಗಾ ನದಿಯಲ್ಲಿ ತಂದೆ ಮತ್ತು ಮಗ ಸ್ನಾನಕ್ಕೆ ತೆರಳಿದ್ರು. ಈ ವೇಳೆ ಮಗ ಕಾಲು ಜಾರಿ ಬಿದ್ದು ನೀರು ಪಾಲಾದ ಘಟನೆ ನಡೆದಿದೆ. ತೀರ್ಥಹಳ್ಳಿಯಲ್ಲಿ ಜನವರಿ 11 ರಿಂದ 13 ಜಾತ್ರೆ ನಡೆಯಲಿದೆ. ಈ ಜಾತ್ರೆ ಆರಂಭವಾಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಬಿಹಾರದಿಂದ ವ್ಯಾಪಾರ ನಡೆಸೋದಕ್ಕಾಗಿ ಈ ಕುಟುಂಬ ತೀರ್ಥಹಳ್ಳಿಗೆ ಬಂದಿತ್ತು. ಸದ್ಯ ಪೊಲೀಸರು ಈ ಸ್ಥಳಕ್ಕೆ ದೌಡಾಯಿಸಿದ್ದು ತುಂಗಾ ನದಿಯಲ್ಲಿ ಯುವಕನ ಪತ್ತೆಗಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ.